ನಿಮ್ಮ ಮನಸ್ಥಿತಿ ಹೇಗಿದೆ ಅಂತಂದರೆ, ಕ್ರಿಶ್ಚಿಯನ್ರು ಕೇಳಿದ ಕೂಡಲೇ ಆ್ಯಂಟಿ ಕನ್ವರ್ಷನ್ ಬಿಲ್ಲನ್ನು ನೀವು ವಾಪಸ್ ತೊಗೊಳ್ತೀರಿ, ಮುಸಲ್ಮಾನರು ಕೇಳಿದ ಕೂಡಲೇ ಗೋಹತ್ಯೆ ನಿಷೇಧ ಕಾನೂನನ್ನು ವಾಪಸ್ ತೊಗೊಳ್ತೀರಿ. ಸಾಮಾನ್ಯ ಜನ ಕರೆಂಟ್ ಬಿಲ್ಲಿಂದ ನಮಗೆ ಶಾಕ್ ಹೊಡಿತಾ ಇದೆ ಅಂತ ಕೇಳಿದರೆ ಕಮ್ಮಿ ಮಾಡಲ್ಲ ಅಂತ ಹೇಳ್ತೀರಿ. ಇಲ್ಲೇ ಗೊತ್ತಾಗುತ್ತೆ ನಿಮ್ಮ ಜನವಿರೋಧಿ ಧೋರಣೆ, ನೀವು ಯಾರನ್ನ ಓಲೈಸೋಕ್ಕೆ ಬಂದಿದ್ದೀರಿ, ನಿಮ್ಮ ಉದ್ದೇಶ ಅನ್ನೋದು ಇದರಿಂದ ಸ್ಪಷ್ಟವಾಗಿದೆ. ಮತ್ತೆ ಮತ್ತೆ ಬಿ ಜೆ ಪಿನ ಬೈಯೋದು ಬಿಡಿ. ನಿಮಗೆ 135 ಸೀಟನ್ನು ಇದು ರಾಜ್ಯದ ಜನ ಕೊಟ್ಟಿದ್ದಾರೆ, ಅದಕ್ಕೆ ನ್ಯಾಯ ಕೊಡೋದು, ಅವರಿಗೆ ಏನು ಭರವಸೆ ಕೊಟ್ಟರೆ ಈಡೇರಿಸೋದ್ರ ಬಗ್ಗೆ ಯೋಚನೆ ಮಾಡಿ. ಪ್ರತಿನಿತ್ಯ ಇದ್ಬಿಟ್ಟು ಒಂದು ರಾಜ್ಯ ಸರ್ಕಾರ ಓಪನ್ ಮಾರ್ಕೆಟಿಂದ ಖರೀದಿ ಮಾಡಿದಲೆ ಬಂದು ಕೇಂದ್ರ ಸರ್ಕಾರನ ಬೈಕೊಂಡು ಕೂತ್ಕೊಳ್ಳೋವಂಥದ್ದು, ಇವ್ರಿಗೆ ಒಂದು ಚುನಾವಣೆ ಮುಗಿತು ಇನ್ನೊಂದು ಚುನಾವಣೆಗೆ ಪ್ರಿಪ್ರೇಷನಿಗೆ ಅಂತ ಇವ್ರು ಪ್ರಯತ್ನ ಮಾಡ್ತಿರೋದನ್ನು ಭಾಳ ಸ್ಪಷ್ಟವಾಗುತ್ತೆ. ಆದರೆ ಜನ ನಿಮ್ಮ ಬಗ್ಗೆ ಭ್ರಮ ನಿರಸನಗೊಳ್ತಾ ಇದ್ದಾರೆ, ಅದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಇವರು ಪ್ರದೀಪ್ ಈಶ್ವರ್ ಅವರನ್ನು ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ ಸರ್. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಉದ್ದೇಶಪೂರ್ವಕವಾಗಿ ಒಕ್ಕಿ ಕೊಟ್ಟಿಲ್ಲ, ಪ್ರತಾಪ್ ಸಿಂಹ ಅವರು ನೇರವಾಗಿ ಚರ್ಚೆಗೆ ಬರಲಿ ಅಂತ ಆಹ್ವಾನಿಸಿದ್ರೆ ಸರ್. ನಾನು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು 40 ವರ್ಷಗಳ ರಾಜಕೀಯ ಅನುಭವ ಇದೆ ಸರ್. ಆದಷ್ಟು ಬೇಗ ನಿಮ್ಮ ಪಕ್ಷದಲ್ಲಿ ಯಾರ್ಯಾರು ಈ ಫಸ್ಟ್ ಟೈಮ್ ಎಮ್ ಎಲ್ ಎಗಳಿದ್ದಾರೆ ಮತ್ತು ಹಿರಿಯ ಎಮ್ ಎಲ್ ಎಗಳು ಕೆಲವರಿಗೆ ಗೊತ್ತಿಲ್ಲದೆ ಇದ್ದರೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡಿ ಸರ್. ಅವರಿಗೆ ಸ್ವಲ್ಪ ನೀವು ಯಾವ ರೀತಿ ಸಾರ್ವಜನಿಕ ಜೀವನದಲ್ಲಿ ಮಾತಾಡಬೇಕು, ತಿಳ್ಕೋಬೇಕು, ವ್ಯವಸ್ಥೆ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳಿ ಹೇಳಿ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನೋದು ಯಾವುದೇ ಕಂಪ್ನಿ ಅಲ್ಲ, ಅದು ಒಂದು ಸ್ಟಾಕ್ ಇಷ್ಟು ಅಷ್ಟೇ, ಒಂದು ದಾಸ್ತಾನು ಕೇಂದ್ರ ಅಷ್ಟೇ. ಕೇಂದ್ರ ಸರ್ಕಾರ ಮಿನಿಮಮ್ MSP ಅಂದರೆ ಸಪೋರ್ಟ್ ಪ್ರೈಸ್ ಮುಖಾಂತರವಾಗಿ, ಕನಿಷ್ಠ ಬೆಂಬಲ ಬೆಲೆ ಮುಖಾಂತರವಾಗಿ ಅಕ್ಕಿ, ರಾಗಿ, ಗೋಧಿ ಎಲ್ಲ ಖರೀದಿ ಮಾಡಿ ದಾಸ್ತಾನು ಮಾಡುತ್ತೆ. ಆ ದಾಸ್ತಾನು ಜವಾಬ್ದಾರಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಾಗಿರುತ್ತೆ. ಆಯಾ ಕಾಲಕ್ಕೆ ತಕ್ಕ ಹಾಗೆ PDS ಮುಖಾಂತರ ಅಂದರೆ ಪಡಿತರ ಚೀಟಿ ಮುಖಾಂತರವಾಗಿ 5-5 KG ಕೊಡೋದ್ರ ಜೊತೆಗೆ ಯಾವ್ದಾರು ರಾಜ್ಯಗಳಲ್ಲಿ ಬರ ನೆರೆ ಆದಾಗ ಅದಕ್ಕೆ ಬೇಕಾದಂಥ ಆಹಾರವನ್ನು ಕೊಡುವಂತಹ ಜವಾಬ್ದಾರಿ ಕೇಂದ್ರ ಸರ್ಕಾರ ಇರುತ್ತೆ. ಕೇಂದ್ರ ಸರ್ಕಾರದ ಗೋಡೌನ್ ಇದ್ದಾಗೆ ಅದು, ಅದಕ್ಕೆ ಯಾವುದೇ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥ ಹಕ್ಕಿರಲ್ಲ. ಈ ವರ್ಷ ಇಡೀ ರಾಜ್ಯಾದ್ಯಂತ ಮುಂಗಾರು ಕೈ ಕೊಟ್ಟಿದೆ. ಈ ವರ್ಷ ಬಿತ್ತನೆ ಆಗಲಿಲ್ಲ ಅಂತಲೇ ಹೇಳಿ ತಿಳ್ಕೊಳ್ಳಿ, ಅಥವಾ ಬಿತ್ತನೆ ತಡವಾಯಿತು ಅಂತ ತಿಳ್ಕೊಳ್ಳಿ, ಆವಾಗ ಫುಡ್ದು ಸ್ಕೇರ್ಸಿಟಿ ಬಂತು ಅಂದಾಗ ಕೇಂದ್ರ ಸರ್ಕಾರ ಸಂಕಷ್ಟಕ್ಕೆ ಧಾವಿಸಬೇಕಾಗುತ್ತೆ. ಇದಕ್ಕೋಸ್ಕರವಾಗಿ ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡಿಟ್ಕೊಂಡಿರ್ತದೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇನ್ನೊಂದು ಮನವಿ ಮಾಡ್ಕೊಳ್ತೀನಿ ಸರ್. ಮುಂಗಾರು ಕೈಗೊಟ್ಟಿರೋದ್ರಿಂದ ಕೊಡಗಿನಲ್ಲೂ ಕೂಡ ಮಳೆ ಆಗ್ತಾ ಇಲ್ಲ, ನನ್ನನ್ನು ಕೂಡ ನಾನು ಕೊಡಗಿಗೆ ಹೋಗಿದ್ದೆ. ರಾಜ್ಯದಲ್ಲಿ ಯಾವುದೇ ಏನು ಅಣೆಕಟ್ಟುಗಳು ಭರ್ತಿಯಾಗುವಂತೆ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಇಷ್ಟು ಜೂನಲ್ಲಿ ನಾವು ಜೂನ್ 21 ಬಂದಿದ್ದೀವಿ, ಆದ್ರೂ ಕೂಡ ಮುಂಗಾರು ಸೆಟ್ ಆಗಿಲ್ಲ. ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ, ನಿಮ್ಮ ಕೃಷಿ ಸಚಿವರು ನೀವು ಸ್ವತಃ ಮುಖ್ಯಮಂತ್ರಿಯಾಗಿ ನೀವು ದಯವಿಟ್ಟು ರಾಜ್ಯದ ರೈತರಿಗೆ ಒಂದು ಮನವಿ ಮಾಡ್ಕೊಳ್ಳಿ. ಕಬ್ಬು ಬೆಳೆಯೋರು ಯಾರಿದ್ದಾರೆ, ಭತ್ತ ಬೆಳೆಯೋರು ಯಾರಿದ್ದಾರೆ, ಈಗ ಹೋಟ್ಲು ಹಾಕುವಂಥದ್ದು ಆಗುತ್ತೆ ಅಂದರೆ ಸಸಿ ಬೆಳೆಯುವಂಥದ್ದಾಗುತ್ತೆ, ಅವರಿಗೆಲ್ಲ ಯಾವಾಗ ಅದನ್ನು ಬೆಳಿಬೇಕು ಅನ್ನೋದನ್ನು ಕೂಡ ಹೇಳಿ. ಯಾಕೆಂದರೆ ಡ್ಯಾಮಿಂದ ನೀರು ಬಿಡುವಂಥ ಸ್ಥಿತಿ ಇಲ್ಲ. ಕುಡಿಯುವ ನೀರು ನಮ್ಮ ಮೊದಲನೇ ಆದ್ಯತೆ ಆಗಿದೆ. KRS 80 ಅಡಿಗಿಂತ ಕೆಳಗಡೆ ಬರ್ತಾ ಇದೆ. ಎಲ್ಲ ಡ್ಯಾಮ್ಗಳಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಹಾಗಾಗಿ ಕೂಡಲೇ ನಮ್ಮ ರೈತರಿಗೆ ಒಂದು ಅಡ್ವೈಸರಿನ ಇಶ್ಯೂ ಮಾಡಿ ಅವರು ಯಾವಾಗ ಸಸಿ ಹಾಕಬೇಕು ಅನ್ನೋದ್ರ ಬಗ್ಗೆ ನೀವು ಅಡ್ವೈಸರಿ ಕೊಟ್ಟರೆ ಅನುಕೂಲ ಆಗುತ್ತಿಲ್ಲ. ಅಂದರೆ ಸಸಿ ಬೆಳೆದ್ಬಿಟ್ಟು ಕೊನೆಗೆ ನೀರು ಬಿಡಲಿಲ್ಲ ಅಂತ ಹೇಳಿ ದೊಡ್ಡ ಸಮಸ್ಯೆ ಆಗಬಾರ್ದು. ಹಾಗೆ ತಕ್ಷಣಕ್ಕೆ ಕಾವೇರಿ ಏನು ನೀರು ಹಂಚಿಕೆಯನ್ನು ಮಾಡುವಂತಹ ನ್ಯಾಯಮಂಡಳಿ ಇದೆ, ಅವರಿಗೂ ಕೂಡ ಒಂದು ಈಗಲೇ ಒಂದು ರೀತಿ ಕೇವಿಯೆಟ್ ಥರ ಹಾಕಿ, ಯಾಕೆಂತಂದರೆ ನಮಗೆ ಮುಂಗಾರಿ ಥರ ಕೈ ಕೊಟ್ಟಿರೋದ್ರಿಂದ ತಮಿಳ್ನಾಡಿಗೆ ಕೊಡುವಂಥ ಕೋಟದ ಬಗ್ಗೆ ಅವರು ಮತ್ತೆ ತಗಾದೆ ಎತ್ತಬಾರ್ದು. ನಮಗೆ ಪರಿಸ್ಥಿತಿ ಹೀಗಿದೆ ಅನ್ನೋದನ್ನ ಈಗಲೇ ಅರಿಕೆ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ.